जीवन हलवु सारी घटव तेरे आड्डी नावेलू गोंदमय गोंद अंग्ल भाषा कन्फ्यूशन गोंद अंत सदेह अल अनुमान अल बिकॉज कन्फ्यूशन इज डिफरेंट फ्रॉम डाउट गोंद अंतर्रे शांत समुद्री चिख कल हाकते हे तरंग अलेतवयो शांत मन बेरे याद आलोचने कदल मन अलोल कलोल सहोद सहोद गोंदमय वास्तव जीवन पुट उदाहरण यार हे मद्वे आगतम हूड़ग एल निश्चय आगे अंत तक आुड़ी एला आलोचने हूड़गी हूँ बरतने यहा देवस्थान मद्वे रिसेप्शन यहाँ मद्वे आगे सीरे उठा गौन हाको हूड़ग योचने सूट हाको प्यांट शर्ट साक अंत एस्ो ಮೊದಲನೆಯದಾಗಿ ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಆರಿಸಿಕೊಂಡಿದ್ದು ಬರೀ ಪುರುಷರನ್ನು ಮಾತ್ರ ನೆನ್ನೆ ಈಗಾಗಲೇ ನಾನು ಹೇಳಿದ್ದೆ ಹೇಗೆ ಒಂದು ಹೆಣ್ಣಿಗೆ ಯಹೂದ್ಯ ಸಮುದಾಯದಲ್ಲಿ ಯಾವುದೇ ವಿಧವಾದಂತಹ ಮರ್ಯಾದೆ ಇರಲಿಲ್ಲ ಗೌರವ ಇರಲಿಲ್ಲ ಆದ್ದರಿಂದ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ದೇವರು ನಮ್ಮನ್ನು ಆರಿಸಿಕೊಳ್ಳುವುದಿಲ್ಲ ಎನ್ನುವಂತಹ ಒಂದು ಕೀಳು ಭಾವನೆಯು ಅವರಲ್ಲಿತ್ತು ಇದಕ್ಕೆ ಮುಂಚೆ ನೋಡುವುದಾದರೆ ಅಬ್ರಹಾಮ ಪುರುಷ ಇಸಾಕ ಯಾಕೋಬ ಮೋಶೆ ಆಮೋಸ ಯೆಶಾಯ ಯೆರೆಮೀಯ ಎಜೆಕಿಯೇಲ್ ದಾವಿದ ಸೌಲ ಸಾಲಮೋನ್ ಹೀಗೆ ದೇವರು ಆರಿಸಿದ್ದು ಬರೀ ಪುರುಷರನ್ನು ಮಾತ್ರ ಈಗ ಮೊದಲನೆಯದಾಗಿ ದೇವದೂತರು ಒಬ್ಬ ಸ್ತ್ರೀಯ ಬಳಿಗೆ ಬರ್ತಾ ಇದ್ದಾರೆ ಒಬ್ಬ ಸ್ತ್ರೀಯನ್ನ ನೋಡಿ ದೈವಾನುಗ್ರಹ ಬರುತ್ತಾಳೆ ನಿನಗೆ ಶುಭವಾಗಲಿ ಅಂತ ಹೇಳಿ ಇದನ್ನು ಆಲಿಸಿಕೊಂಡಿದ್ದೆ ಆಕೆಗೆ ಗೊಂದಲಮಯ ಅಥವಾ ಗೊಂದಲ ಪ್ರಾರಂಭವಾಗ್ತದೆ ಬಲವಿನ ಸಹೋದರ ಸಹೋದರಿಯರೇ ಯಾರಾದರೂ ನಿಮಗೆ ಫೋನ್ ಮಾಡಿಬಿಟ್ಟು ಯಾರು ಅಂತ ಗೊತ್ತಿಲ್ಲ ನಿಮಗೆ ಪರಿಚಯ ಇಲ್ಲದೇ ಸರ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಅದರ ನಂತರ ನಿಮ್ಗೆ ಗೊತ್ತಾಗ್ತದೆ ಆ ಕಡೆಯಿಂದ ಫೋನ್ ಮಾಡಿರೋರು ನಿಮ್ಮ ನೆಂಟರಲ್ಲ ನಿಮಗೆ ಗೊತ್ತಿರೋರಲ್ಲ ಅಂತ ಹೇಳಿ ಸರ್ ಒಂದು ಸ್ವಲ್ಪ ನಿಮ್ಮ ನಂಬರ್ ಚೆಕ್ ಮಾಡ್ತೀರಾ ಸರಿಯಾದ ನಂಬರ್ಗೆ ನೀವು ಡಯಲ್ ಮಾಡಿದ್ದೀರಾ ಅಂತ ಹೇಳಿ ನೋಡ್ತೀರಾ ಅಂತ ಹೇಳಿ ಕೇಳ್ತೀರಿ ಅಲ್ವಾ ಅದೇ ರೀತಿ ದೇವದೂತ ಬಂದಾಗ ತಾಯಿ ಮರಿಯಳು ಯೋಚನೆ ಮಾಡ್ತಾರೆ ಒಂದು ನಿಮಿಷ ನಿಜವಾಗಿಯೂ ನೀವು ನನ್ನ ಮನೆಗೆ ಬಂದಿದ್ದೀರಾ ಇಲ್ಲ ದಾರಿ ತಪ್ಪಿ ಈ ಕಡೆ ಬಂದ್ರ ಆ ಕಡೆ ಏನಾದರೂ ರೈಟ್ ತಗೋಬೇಕಾಗಿತ್ತ ಲೆಫ್ಟ್ ತಗೋಬೇಕಾಗಿತ್ತ ಅಂತ ಹೇಳಿ ಯೋಚನೆ ಮಾಡ್ತಾರೆ ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಆಗಲೇ ಕೆಲವು ನಿದರ್ಶನಗಳಿದೆ ಮೊದಲನೆಯದಾಗಿ ಸಮವೇದನೆ ಎರಡನೇ ಗ್ರಂಥ ಆರನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಜೆರುಸಲೇಮ್ ಎನ್ನುವಂತಹ ಜಾಗಕ್ಕೆ ದಾವಿದನು ಸರ್ವೇಶ್ವರನ ಮಂಜೂಷವನ್ನು ತೆಗೆದುಕೊಂಡು ಹೋಗುವಾಗ ನಾಕೋರನ ಬಯಲಿನ ಬಳಿ ಈ ಹಸುಗಳು ಅಥವಾ ಎತ್ತುಗಳು ಸ್ವಲ್ಪ ಎಡವಿ ಆ ಸರ್ವೇಶ್ವರನ ಮಂಜೂಷ ಅಲ್ಲಾಡ್ತದೆ ಯಾವಾಗ ಅಲ್ಲಾಡ್ತದೋ ಆಗ ಮುಂಚ ಎನ್ನುವಂಥವನು ಈ ಸರ್ವೇಶ್ವರನ ಮಂಜೂಷವನ್ನ ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾನೆ ಮಂಜೂಷವನ್ನು ಮುಟ್ತಾನೆ ಮುಟ್ಟಿದ್ದೆ ಅಲ್ಲೇ ಆತ ಸಾವನ್ನಪ್ಪುತ್ತಾನೆ ಇದೊಂದು ನಿದರ್ಶನ ಎರಡನೆಯ ನಿದರ್ಶನ ವಿಮೋಚನಾ ಕಾಂಡ 19ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾನೆ ನಾನು ಸಿನಾಯಿ ಪರ್ವತದ ಮೇಲೆ ಇಳಿದು ಬರುತ್ತೇನೆ ನಾನು ಇಳಿದು ಬರುವಾಗ ಯಾರೂ ಸಹ ಬೆಟ್ಟವನ್ನು ಹತ್ತಕೂಡದು ಯಾರೂ ಸಹ ಅದರ ಅಂಚನ್ನು ಮುಟ್ಟಬಾರದು ಮುಟ್ಟಿದರೆ ಅಲ್ಲೇ ಅವನಿಗೆ ಮರಣ ಶಿಕ್ಷೆ ಆಗುತ್ತದೆ ಆದ್ದರಿಂದ ನೀನು ಎಲ್ಲರಿಗೂ ಬೆಟ್ಟದ ಬಳಿ ಬರಬಾರದು ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ದೇವರು ಮೊದಲೇ ಶಾಸಿಸಿರ್ತಾರೆ ಒಲವಿನ ಸಹೋದರ ಸಹೋದರಿಯರೇ ಹೀಗಿರುವಾಗ ದೇವರು ನನ್ನ ಹೊಟ್ಟೆಯಲ್ಲಿ ಬರುವುದಕ್ಕೆ ಸಾಧ್ಯವೇ ಇದು ಆಕೆಗಿದ್ದಂತಹ ಮೂಲ ದೇವರನ್ನ ದೂರದಿಂದಲೂ ಮುಟ್ಟಲು ಸಾಧ್ಯವಿಲ್ಲ ಹತ್ತಿರದಿಂದ ಬರಿ ಕೈಗಳಿಂದ ಮುಟ್ಟಲು ಸಾಧ್ಯವಿಲ್ಲ ಇಂತಹ ದೇವರು ನನ್ನ ಹೊಟ್ಟೆಯೊಳಗೆ ಬರಲು ಸಾಧ್ಯವೇ ಏಕೆಂದರೆ ತಾಯಿ ಮರಿಯಳು ಆಲಯದಲ್ಲಿದ್ದಾಗ ಎಷ್ಟೋ ಸಾರಿ ಧರ್ಮಶಾಸ್ತ್ರವನ್ನು ಆಲಿಸಬಹುದು ಆಲಿಸಿದ್ದಂತಹ ಆಕೆ ಈಗ ಮೊತ್ತ ಮೊದಲನೇ ಸಾರಿಗೆ ದೇವದೂತರು ನನ್ನ ಬಳಿಗೆ ಬರುವುದು ದೇವರು ನನ್ನ ಹೊಟ್ಟೆಯೊಳಗೆ ಬರುವುದು ಇದು ನಿಜವೇ ನಿಜವಾಗಿಯೂ ಇದು ಸಾಧ್ಯವೇ ಎನ್ನುವಂಥದ್ದನ್ನ ಯೋಚಿಸಿ ಗೊಂದಲಮಯರಾಗುತ್ತಾರೆ ಬಲವಿನ ಸಹೋದರ ಸಹೋದರಿಯರೇ ಗೊಂದಲಮಯರಾದರೆ ಮಾತ್ರ ದೇವರ ವಾಕ್ಯಕ್ಕೆ ಸ್ಥಳ ಕೊಡಲು ಸಾಧ್ಯ ಗೊಂದಲಮಯರಾದರೆ ಮಾತ್ರ ದೇವರ ವಾಕ್ಯಕ್ಕೆ ಸ್ಥಳ ಕೊಡಲು
ತಾಯಿ ಮರಿಯಳು ಮೊದಲನೆಯದಾಗಿ ಗೊಂದಲಮಯರಾಗ್ತಾರೆ, ತಪ್ಪಿಪಾಗ್ತಾರೆ, ಯೋಚನೆ ಮಾಡ್ತಾರೆ. ತದನಂತರ ತನ್ನ ಈ ಆಸ್ಥಾನವನ್ನ ಅಥವಾ ತನ್ನ ಈ ಮಂಜೂಷವನ್ನ ದೇವರಿಗಾಗಿ ತೆರೆದಿಡ್ತಾರೆ. ಅದೇ ರೀತಿ ದೇವರ ವಾಕ್ಯವನ್ನು ಆಲಿಸುವ ನಾವೆಲ್ಲರೂ ಸಹ ಗೊಂದಲಮಯರಾಗಬೇಕು. ಈ ಆಲಯಕ್ಕೆ ಬಂದು ಬೆಳಿಗ್ಗೆ ನವೇನು ಮುಗಿಸಿ ಈ ಚಳಿಯಲ್ಲಿ ಚಳಿಯ ಹಾಗೆ ಹಾಗೆ ವಾಪಸ್ ಹೋದರೆ ಯಾವುದೇ ಪ್ರಯೋಜನವಿಲ್ಲ. ದೇವರ ವಾಕ್ಯವನ್ನು ಆಲಿಸಿದ ನಂತರ ಈ ದೇವರ ವಾಕ್ಯ ನಿಮ್ಮಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು. ನೀವು ತಪ್ಪಿಪಾಗಬೇಕು, ನೀವು ಯೋಚನೆ ಮಾಡುವವರಾಗಬೇಕು. ಆಗ ಮಾತ್ರ ಈ ದೇವರ ವಾಕ್ಯ ನಿಮ್ಮಲ್ಲಿ ಮನುಷ್ಯ ಅವತಾರ ಧರಿಸುತ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ಕೇಳಿರುವಂತಹ ದೇವರ ವಾಕ್ಯ ಇಲ್ಲಿ ಹೋಗ್ತದೆ. ಆದ್ದರಿಂದ ಈ ದೇವರ ವಾಕ್ಯಕ್ಕೆ ಎಡೆ ಮಾಡಿಕೊಡೋಣ. ದೇವರ ವಾಕ್ಯವನ್ನು ಆಲಿಸಿದಂತ ನಾವು ಗೊಂದಲಮಯರಾಗೋಣ, ತಪ್ಪಿಪಾಗೋಣ. ಯೋಚನೆ ಮಾಡಿ ದೇವರ ವಾಕ್ಯಕ್ಕೆ ಮನುಷ್ಯ ಅವತಾರ ನೀಡೋಣ. ಆಮೇನ್.